ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಮುಂದಿನ ತಿಂಗಳಿನಿಂದ ಬರಲ್ಲ ಯಾವ ಒಂದು ಫಲಾನುಭವಿಗಳಿಗೆ ಮುಂದಿನ ತಿಂಗಳಿನಿಂದ ಹಣ ಬರಲ್ಲ ಏನು ಅನ್ನುವಂತ ತಿಳಿಸ್ಕೊಡ್ತೀನಿ ಎಷ್ಟು ಫಲಾನುಭವಿಗಳಂದ್ರೆ ಹದಿನಾರು ಸಾವಿರ ಫಲಾನುಭವಿಗಳಿಗೆ ಮುಂದಿನ ತಿಂಗಳಿಂದ ಹಣ ಬರಲ್ಲ ಈಗಾಗಲೇ ನೀವು ಎಲ್ಲ ಕಂತಿನ ಹಣನೂ ತಗೊಂಡಿರ್ಬೋದು ಆದರೆ ಮುಂದಿನ ತಿಂಗಳಿನಿಂದ ಹಣ ಬರಲ್ಲ ಯಾಕೆ ಬರಲ್ಲ ಏನು ಅನ್ನುವಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಎಲ್ಲರೂ ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಲೈಕ್ ಆದ್ರೆ ಕೊಟ್ಬಿಡಿ ನೀವು ಕೊಡೋ ಲೈಕ್ ಸಬ್ಸ್ಕ್ರೈಬ್ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೆ ವಿಡಿಯೋ ಅನ್ನ ನೋಡಿ ಈಗಾಗಲೇ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟರ್ ಟಾಪಿಕ್ ಗೆ ಬರ್ತೀನಿ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಅದರಲ್ಲೂ ಹದಿನಾರು ಸಾವಿರ ಫಲಾನುಭವಿಗಳಿಗೆ ಮುಂದಿನ ತಿಂಗಳಿಂದ ಹಣ ಬರಲ್ಲ ಈಗಾಗಲೇ ಡಿಸೆಂಬರ್ ತಿಂಗಳದು ನಿಮ್ಗೆ ಅಕ್ಕಿ ಹಣ ಆಲ್ರೆಡಿ ಬಂದಿರಬಹುದು ನಾಲ್ಕನೇಕ್ಕಂತೂ ಕೆಲವ್ರಿಗೆ ಏನಾದರೂ ಬಂದಿದ್ರೆ ಬಂದಿರಬಹುದು ನಿಮಗೆ ಬಂದಿದ್ರು ಕೂಡ ಜನವರಿ ತಿಂಗಳಿನಿಂದ ಹಣ ಬರಲ್ಲ ಯಾಕಂದ್ರೆ ಹದಿನಾರು ಸಾವಿರ ರೇಷನ್ ಕಾರ್ಡ್ ಇವತ್ತು ರದ್ದು ಮಾಡಿದ್ದಾರೆ ನೋಡಿ ಎಲ್ಲ ಕರ್ನಾಟಕದಲ್ಲಿ ಆಲ್ ಓವರ್ ಕರ್ನಾಟಕ ಹದಿನಾರು ಸಾವಿರ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಿದ್ದಾರೆ ಅದ್ರಲ್ಲಿ ನಿಮ್ದು ರದ್ದಾಗಿರ್ಬೋದು ಹೇಳಕ್ ಆಗಲ್ಲ ಆದ್ರೆ ಯಾರಿಗೆ ರದ್ದು ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ ನೋಡಿ ಇಲ್ಲಿ ಹದಿನಾರು ಸಾವಿರ ಫಲಾನುಭವಿಗಳು ಯಾರು ಯಾರ ಒಂದು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಿದ್ದಾರೆ ಅಂದ್ರೆ ಈ ಹದಿನಾರು ಸಾವಿರ ಫಲಾನುಭವಿಗಳು ಯಾರಂದ್ರೆ ಅವ್ರು ಏನ್ ಮಾಡ್ತಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಮಾತ್ರ ರೇಷನ್ ಕಾರ್ಡ್ ಅನ್ನ ಯೂಸ್ ಮಾಡ್ತಿದ್ದಾರೆ ಈಗ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಯಾರು ರೇಷನ್ ಕಾರ್ಡ್ ಅನ್ನ ಗ್ಯಾರಂಟಿ ಯೋಜನೆ ಮಾತ್ರ ಯೂಸ್ ಮಾಡಿ ಆಹಾರ ಧಾನ್ಯಗಳನ್ನ ತಗೊಳಕ್ಕೆ ಯಾರು ಯೂಸ್ ಮಾಡ್ತಿಲ್ವೋ ಅಂತ ಅವರ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದರೆ ಕಳೆದ ಮೂರು ತಿಂಗಳಿನಿಂದ ಯಾವುದೇ ಆಹಾರ ಧಾನ್ಯ ಹೋಗಿ ರೇಷನ್ ಅಂಗಡಿಯಲ್ಲಿ ರೇಷನ್ ತಗೊಳ್ದೇ ಇರುವಂತಹ ಕಾರಣದಿಂದ ನಿಮ್ಮ ಒಂದು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದರೆ ಓಕೆನಾ ನಿಮಗೆ ಮುಂದಿನ ತಿಂಗಳಿನಿಂದ ಯಾವುದೇ ರೀತಿಯಾಗಿ ಹಣ ಬರಲ್ಲ ಏನು ಬರಲ್ಲ ಯಾಕೆ ಬರಲ್ಲಪ್ಪ ಅಂದ್ರೆ ಇದೇ ಕಾರಣ ಕಳೆದ ಮೂರು ತಿಂಗಳಿನಿಂದ ನೀವು ತಗೊಂಡಿಲ್ಲ ಅಂದ್ರೆ ನಿಮಗೆ ರದ್ದು ಮಾಡ್ತಿದ್ದಾರೆ ಮೊದಲು ಆರು ತಿಂಗಳಿತ್ತು ಕಳೆದ ಆರು ತಿಂಗಳಿಂದ ತಗೊಂಡೇ ಇದ್ರೆ ರದ್ದು ಮಾಡ್ತೀವ ಅಂತ ಹೇಳಿದ್ರು ಆಗ ನಾನು ಹೇಳಿದ್ದೆ ಎಲ್ಲರಿಗೂ ಹೋಗಿ ರೇಷನ್ ತಗೊಳ್ಳಿ 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 ಅಂತ ಈಗ ಕಳೆದ ಮೂರು ತಿಂಗಳು ಮಾಡಿದರೆ ಮತ್ತೆ ಹೋಗ್ತಾ ಹೋಗ್ತಾ ಕಳೆದ ಎರಡು ತಿಂಗಳು ಕಳೆದ ಒಂದು ತಿಂಗಳಿನಿಂದ ನೀವೇನಾದ್ರು ಒಂದು ತಿಂಗಳು ಮಿಸ್ ಮಾಡಿದ್ರು ನಿಮ್ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ಬಿಡ್ಬೋದು ಹೇಳಕ್ ಏನೇ ಡಿಸಿಷನ್ಸ್ ಡಿಸಿಷನ್ಸ್ ಅಂತ ಗೌರ್ಮೆಂಟ್ ಕಡೆಯಿಂದ ಅದರಿಂದ ಪ್ರತಿ ತಿಂಗಳು ನೀವು ರೇಷನ್ ಹೋಗಿ ರೇಷನ್ ಅನ್ನ ತಗೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ಅನ್ನ ಆಕ್ಟಿವ್ ಅಲ್ಲಿ ಇಟ್ಕೊಳ್ಳಿ ನಿಮ್ಗೆ ರೇಷನ್ ಕಾರ್ಡ್ ಇದ್ರೇನೆ ಅನ್ನಭಾಗ್ಯ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು ಯಾವುದೇ ಸರ್ಕಾರದ ಯೋಜನೆಗಳು ಬೇಕಂದ್ರೆ ನಿಮ್ಮ ಬಳಿ ರೇಷನ್ ಕಾರ್ಡ್ ಇದ್ದೇ ಇರಬೇಕು ಅದರಿಂದ ಪ್ರತಿಯೊಬ್ರು ಇದನ್ನ ಗಮನದಲ್ಲಿ ಇಟ್ಕೊಂಡು ಪ್ರತಿಯೊಬ್ರು ನಿಮ್ಗೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆ ಹಣ ಬೇಕು ಅಂದ್ರೆ ನೀವು ಏನ್ ಮಾಡ್ತೀರಾ ಅಂದ್ರೆ ಪ್ರತಿ ತಿಂಗಳು ರೇಷನ್ ಅನ್ನ ತಗೊಳ್ಳಿ ಮತ್ತೆ ನೀವು ಇನ್ನೊಂದು ಪ್ರಶ್ನೆ ಕೇಳ್ತಿರ್ತೀರಾ ಅನ್ನ ಭಾಗ್ಯ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಹಣ ನಮ್ಗೆ ಇನ್ನು ಬಂದೇ ಇಲ್ಲ ಒಂದು ಕಂತಿನ ಹಣನು ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಿರ್ತೀರಾ ಮತ್ತೆ ಮತ್ತೆ ಅದನ್ನ ನಾನು ರಿಪೀಟ್ ಮಾಡಲ್ಲ ನಿಮ್ಗೆ ಡಿಸೆಂಬರ್ ಮೂವತ್ತೊಂದೊಳಗಡೆ ಅಂತ ಹೇಳಿದರೆ ಅದ್ ಟೈಮ್ ವರ್ಗು ವೇಟ್ ಮಾಡಿ ಯಾಕಂದ್ರೆ ಅದ್ರ ಬಗ್ಗೆ ಅಪ್ಡೇಟ್ ಇದ್ರೇನೆ ಅಪ್ಡೇಟ್ ಮಾಡೋಕ್ಕಾಗುತ್ತೆ ಈಗ ಸದ್ಯಕ್ಕಾದ್ರೆ ನಿಮಗೆ ಅಪ್ಡೇಟ್ ಇಲ್ಲ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ವರ್ಗು ವೇಟ್ ಮಾಡಿ ಮತ್ತೆ ನಿಮ್ಮ ಮನೆ ಬಳಿ ಅಂಗನವಾಡಿ ಕಾರ್ಯಕರ್ತರು ಬರ್ತಿದಾರಾ ಬರ್ತಿಲ್ಲ ಆ ಒಂದು ನಿಮ್ಮ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಅದು ನಾಲ್ಕನೇ ಕಂತಿನ ಹಣ ಆಗಿರ್ಬೋದು ಮೂರನೇ ಕಂತು ಎರಡನೇ ಕಂತು ಒಂದನೇ ಕಂತು ಗೃಹಲಕ್ಷ್ಮಿ ಹಣ ಬರೋ ರೀತಿ ಮಾಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಹೇಳಿದ್ರು ನಿಮ್ಮ ಬಳಿ ಅಂಗ ನಿಮ್ಮ ಮನೆ ಬಳಿ ಅಂಗನವಾಡಿ ಕಾರ್ಯಕರ್ತರು ಬಂದು ಡಾಕ್ಯುಮೆಂಟ್ಸ್ ಏನಾದ್ರು ತಗೊಂತಿದಾರಾ ಹಣ ಬರದೇ ಇರೋ ಅನ್ನೋದನ್ನ ತಿಳಿಸ್ಕೊಡಿ ಯಾಕಂದ್ರೆ ನಿಮಗೆ ಹಣ ಬರ್ತಿಲ್ಲ ಅಲ್ಲ ಅದರಿಂದ ನಿಮ್ಮ ನಿಮ್ಮನ್ನು ಏನಾದರೂ ಎನ್ಕ್ವೈರಿ ಮಾಡಿದಾರಾ ಇಲ್ಲ ಏನಾದರೂ ಪಿ ಡಿಒ ಆಫೀಸಿಂದ ನಿಮ್ಮನ್ನೇನಾದ್ರು ಕರೆದಿದಾರಾ ಅಲ್ಲಿ ಹೋಗಿ ನಿಮ್ಮ ಒಂದು ದಾಖಲೆಗಳನ್ನು ರೆಡಿ ಮಾಡ್ಕೊಳಕ್ಕೆ ಅನ್ನೋ ಅಪ್ಡೇಟ್ ಅನ್ನು ತಿಳಿಸಿ ಮತ್ತೆ ಕಂತಿನ ಹಣ ಬಂದಿದೆ ಕಂತಿನ ಹಣ ಬಂದಿಲ್ಲ ಅನ್ನೋದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಅದ್ರ ಬು ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ